ಗೌರಿಬಿದನೂರು ನಗರದ ಹೊರವಲಯದ ಶಾರದಾ ಶಾಲೆಯಲ್ಲಿ ಕ್ರೀಡಾಕೂಟ ಏರ್ಪಡಿಸಲಾಗಿದ್ದ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ನಗರದ ಖಾಸಗಿ ಶಾಲಾ ಕ್ರೀಡಾಕೂಟದ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಓರ್ವ ಸಾವನ್ನಪ್ಪಿದ ಘಟನೆ ಗೌರಿಬಿದನೂರು ನಗರದ ಶಾರದಾ ಶಾಲೆಯಲ್ಲಿ ನಡೆದಿದೆ. ಶಾಲೆಯಲ್ಲಿ ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಹಾಕಿದ ಪೆಂಡಲ್ ಗಾಳಿಗೆ ಹಾರಿ ವಿದ್ಯುತ್ ತಂತಿಗಳಿಗೆ ಸ್ಪರ್ಶವಾಗಿದೆ. ಇದರಿಂದ ಪೆಂಡಲ್ ಕೆಳಗೆ ಇದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಪಸರಿಸಿತು. ಘಟನೆಯಲ್ಲಿ ನಾಗಿನಹಳ್ಳಿ ನಿವಾಸಿ ರಾಘವೇಂದ್ರ ಎಂಬಾತ ಕೊನೆಯುಸಿರೆಳೆದಿದ್ದಾರೆ. 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮಕೃಷ್ಣ ವಿದ್ಯಾಮಂದಿರದಲ್ಲಿ ಇವತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಶಾಮಿಯಾನ ಹಾಕಿ ಇದ್ದಂತಹ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂತಹ ಸಂದರ್ಭದಲ್ಲಿ ಅದು ಶಾಮಿಯಾನ ಗಾಳಿಗಿರ್ಬೋದು ಅಥವಾ ಯಾವುದೇ ಅವ್ಯವಸ್ಥೆ ಗಾಳಿಗೆ ಆಗಿರಬೇಕಲ್ಲ, ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು 7 ಜನ ಪೋಷಕರು ಟೀಚರ್ಸು 6 ಜನ ಇರಬೇಕಲ್ಲ, 6 ಜನ ಆಮೇಲೆ ವಿದ್ಯಾರ್ಥಿಗಳು 4 ಜನ ಈಗ ಸೇರಿ ಒಂದು 16-17 ಜನಕ್ಕೆ ಇಂಜುರೀಸ್ ಆಗಿದೆ. ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಇದು ಆಗಬಾರ್ದಾಗಿತ್ತು, ದುರ್ಘಟನೆ. ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗದಂಗೆ ಆ ಶಾಲೆಯ ಯಾರು ಇದ್ದಾರೆ, ಯಾರು ಆಡಳಿತ ವರ್ಗ ಇದೆ, ಅವರನ್ನು ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ. ಅವರು ಕೂಡ ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶಾಮಿಯಾನಗಳು ಹಾಕೋದ್ರ ಜೊತೆಗೆ ಮುನ್ನೆಚ್ಚರಿಕೆ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗೋ ಥರ ನೋಡ್ಕೊಳ್ಳೋಕೆ ಸೂಚನೆ ಕೊಟ್ಟಿದ್ವಿ. ಅದೇ ಥರ ಇವ್ರಿಗೂ ಕೂಡ ಯಾರಿಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದ್ವಿ, ಎಲ್ಲರಿಗೂ ಸುತ್ತೋಲೆ ಕಳಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪರ್ಮಿಷನ್ ತಗೊಳ್ಳಿ ಅನ್ನೋ ಒಂದು ಸುತ್ತೋಲೆ ಕೊಟ್ಟು ಯಾರೇ ಹಾಕಿದರೂ ಕೂಡ ಶಾಮಿಯಾನಗಳಾಗಲಿ ಅಚ್ಚುಕ